ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಜೆ ಆರ್ ಎಫ್ ಶೋ ಟೈಮ್ಗೆ ಸ್ವಾಗತ ಕೆ ಎಸ್ ಪ್ರೊಡಕ್ಷನ್ ರವರ ಜಾನ್ ದೋಸ್ತಿ ಕಿರುಚಿತ್ರವು ಕೆಲವೇ ದಿನಗಳಲ್ಲಿ ಮೂಡಿ ಬರಲಿದೆ ಸೊ ಚಿತ್ರದ ನಿರ್ದೇಶಕರಾಗಿರುವಂತಹ ಕಲೀಂ ಅವರು ಇಲ್ಲೇ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಸೊ ಕಿರುಚಿತ್ರದ ನಿರ್ದೇಶಕರಾದಂತಹ ಕಲೀಂ ಅವರಿಗೆ ಮಾತಾಡಿಸೋಣ ಸೊ ನಮಸ್ತೆ ಸರ್ ಜೆ ಆರ್ ಎಫ್ ಶೋ ಟೈಮ್ಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೂ ಸ್ವಾಗತ ಸರ್ ಫಸ್ಟ್ ನಮ್ಮ ಟೀಮ್ ಜೊತೆ ಇದ್ದಾರೆ ನಮ್ಮ ಟೀಮ್ಗೆಲ್ಲ ಪ್ರಚಾರ ಮಾಡ್ಕೊಂಬಿಡಿ ನಮ್ಮ ಒಪ್ಪ ಹೇಳಿ ಸರ್ ಈ ಕಿರುಚಿತ್ರ ಮಾಡೋದರಲ್ಲಿ ಏನೇನು ಎದುರಿಸಿದ್ರಿ ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ಪಣೀಶ್ ಅಂದ್ಬಿಟ್ಟು ನಾನು ಈ ಫಿಲಮಲ್ಲಿ ಮೇಕಪ್ ಆರ್ಟಿಸ್ಟಾಗಿ ಕೆಲಸ ಮಾಡಿರೋದು ಭಾಳ ಸಂತೋಷ ಆಗ್ತದೆ ಜಾನ್ ದೋಸ್ತಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ನನಗೆ ನಿರ್ದೇಶಕರು ನಂಗೆ ಕರೆದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಖಂಡಿತ ಈ ಫಿಲಮ್ಗೆ ನೀವೇ ಮೇಕಪ್ ಆರ್ಟಿಸ್ಟಾಗಿ ಕೆಲಸ ಮಾಡಬೇಕು ಅಂತ ನನ್ನದೊಂದು ಪುಣ್ಯ ಅದು ಇವ್ರ ಜೊತೆ ಕೆಲಸ ಮಾಡಿದ್ದು ಆ್ಯಕ್ಚುಲಿ ಕಷ್ಟ ಅಂತ ಏನು ಅನಿಸಲ್ಲ ನಮಗೇನು ಆದರೆ ಅನುಭವ ನಮ್ಮ ನಿರ್ದೇಶಕರಿಗೆ ಇದು ಹೊಸ ಅನುಭವ ಅವರು ಹೊಸದು ತೊಗೊಳ್ತಿರೋದು ಈ ಸಿನಿಮಾನ ಆದರೆ ಎಲ್ಲೂ ಅನಿಸ್ಲೇ ಇಲ್ಲ ಅವರು ಹೊಸೊಬ್ಬರು ಹೊಸ ಡೈರೆಕ್ಟ್ರು ಅಂತ ಎಲ್ಲೂ ಅನಿಸ್ಲೇ ಇಲ್ಲ ನಮಗೆ ಅಷ್ಟು ನೈಜವಾಗಿ ಮಾಡಿಕೊಟ್ರು ಅವರು ತುಂಬ ಚೆನ್ನಾಗಿ ಹೇಳೋರು ಪ್ರತಿಯೊಂದು ಶಾರ್ಟಿಗೆ ಬಂದು ಮಣೀಶ್ ಇಂಥವ್ರಿಗೆ ಈಗ ಮಾಡಿ ಇಂಥವ್ರಿಗೆ ಈಗ ಮಾಡಿ ಅಂತ ಸೊ ಅವರು ಹೇಳ್ಕೊಟ್ಟಂಗೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ನಾನು ಭಾಳ ಖುಷಿಯಾಗತ್ತೆ ಅವ್ರ ಜೊತೆ ಕೆಲಸ ಮಾಡೋದು ಅನುಭವ ಇರ್ತಕ್ಕಂಥ ಕೆಲವು ಕೆಲಸದ್ದು ಮಿಸ್ಟೇಕ್ ಮಾಡ್ಬೋದು ಅದರ ಎಲ್ಲೂ ಆ ಥರ ಅನಿಸ್ಲಿಲ್ಲ ನಮಗೆ ಒಳ್ಳೆ ಸವಾಲಾಗಿ ಮಾಡಿದ್ದಾರೆ ಇದು ಈ ಒ ಈ ಸಿನಿಮಾ ಒಂದು ಒಳ್ಳೆಯ ಸಂದೇಶ ಕೊಡುತ್ತೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಿನಿಮಾ ಇದು ಇವತ್ತಿನ ಆಗು ಹೋಗುಗಳೆಲ್ಲ ಗೊತ್ತೇ ಇದೆ ಮಕ್ಕಳು ಯಾರಿಗೂ ಬೆಲೆನೇ ಕೊಡೋದಿಲ್ಲ ಇವತ್ತು ಹೆತ್ತು ಅಪ್ಪ ಅಮ್ಮಂಗೆ ಬೆಲೆ ಕೊಡೋಲ್ಲ ಇವತ್ತು ಸಮಾಜಕ್ಕೆ ಏನು ಬೆಲೆ ಕೊಡುತ್ತೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಂಥ ಒಳ್ಳೆಯ ಚಿತ್ರ ಮಾಡಿದ್ದಾರೆ ಇವರು ಬಹಳ ಖುಷಿಯಾಗತ್ತೆ ಇಂಥ ಒಳ್ಳೆಯ ಚಿತ್ರ ಮಾಡ್ತಿರೋದು ನಾನು ಹಲವಾರು ಕಿರುಚಿತ್ರಗಳು ಮಾಡಿದ್ದೀನಿ ಇದೊಂದು ಒಳ್ಳೆ ಅನುಭವ ಜಾನ್ ದೋಸ್ತಿ ಒಳ್ಳೆ ಅನುಭವ ಆಯಿತು ನನಗೆ ಇಂಥ ಸಿನಿಮಾಗಳು ಮತ್ತೆ ಬರ್ತಾ ಇರಬೇಕು ಇಂಥದ್ದು ಮಾಡಬೇಕು ಅವರು ನಾವು ಅವ್ರ ನಿರ್ದೇಶನದಲ್ಲಿ ಇನ್ನೂ ಹಲವಾರು ಕೆಲಸಗಳು ಮಾಡಬೇಕು ಅಂತ ನಾವು ಆಲೋಚನೆ ಇಟ್ಕೊಂಡಿದ್ದೀನಿ ಟೆಂಗಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮೇಕಪ್ ಆಗಿ ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಆದರೂ ಡಿಸ್ ಡಿಫ್ರೆಂಟ್ ಏನಾಯಿತು ನಿಮಗೆ ಅಂತ ಇದರಲ್ಲಿ ಡಿಫ್ರೆಂಟ್ ಅಂದರೆ ಒಂದು ಒಂದು ಚಾಲೆಂಜಿಂಗ್ ವರ್ಕೇ ಆಗಿತ್ತು ಅವ್ರು ಬಂದು ಹೇಳೋರು ಪಣೇಶಿ ಇಂಥವ್ರಿಗೆ ಇದು ಏನು ಹೇಳ್ತಾರೆ ಅದಕ್ಕೆ ಬ್ಲಡ್ ಬೇಕು ಇಂಥಷ್ಟು ಇದ್ರಲ್ಲಿ ಶಾರ್ಟಲ್ಲಿ ಬ್ಲಡ್ ಬೇಕು ಅಂತ ಕೆಲವೊಂದು ಸರ್ತಿ ಬ್ಲಡ್ ಮರ್ತೋಗ್ಬಿಟ್ಟಿದ್ದೆವು ಆಗ ಅಲ್ಲೇ ರೆಡಿ ಮಾಡಿಕೊಂಡೆ ಬ್ಲಡ್ನ ಹೆಂಗೆ ಬೇಕು ಏನು ಅಂತ ಅಲ್ಲೆಲ್ಲ ಬ್ಲಡ್ ಹಾಕಿ ಹಾಕಿದ್ವಿ ನಾವು ಆಮೇಲೆ ಈ ಫೇಸು ಡಲ್ಲಾಗಿರಬೇಕು ಅಂತ ಹೇಳೋರು ಚೆನ್ನಾಗಿ ಒಳ್ಳೆ ಖುಷಿ ಕೊಡ್ತು ಕೆಲಸ ಮಾತ್ರ ಒಳ್ಳೆ ಅನುಭವ ಆಯಿತು ನಮಗೆ ಈ ಸಿನಿಮಾ ಚೆನ್ನಾಗಾಯಿತು ನನಗೆ ಸೊ ಒಳ್ಳೆ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ ಅನ್ನೋ ಖುಷಿ ಕಿರುಚಿತ್ರ ಚೆನ್ನಾಗಿ ಯಶಸ್ವಿ ಆಗಲಿ ಅನ್ನೋದು ನಮ್ಗೆ ಆಸೆ ನಮಗೆ ಟೈಮ್ ಇಲ್ಲ ನಿಮಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ ಅದರಲ್ಲೂ ಮಾತಾಡಿಸಿದ್ದೀವಿ ಲಾಸ್ಟಾಗಿ ಈ ಸಿನಿಮಾ ನೋಡೋಕ್ಕೆ ನೀವೇನು ಹೇಳ್ತೀರಾ ಸರ್ ಪ್ರೇಕ್ಷಕರನ್ನ ಖಂಡಿತವಾಗ್ಲೂ ಇಂಥ ಸಿನಿಮಾಗಳು ಕಡ್ಡಾಯವಾಗಿ ನೋಡಲೇಬೇಕು ಇದು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡೋದಕ್ಕಿಂತ ಬಿಗ್ ಸ್ಕ್ರೀನಲ್ಲಿ ಬಂದು ನೋಡಿದ್ರೆ ಭಾಳ ಖುಷಿ ಆಗುತ್ತಿತ್ತು ಥ್ಯಾಂಕ್ ಯು ಸರ್ ಇಂಥ ಫಿಲಮ್ಗಳು ತುಂಬ ಕಡಿಮೆ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದು ತುಂಬ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಎಲ್ಲ ಕಡೆನೂ ವೈಲೆಂಟ್ ಜಾಸ್ತಿ ಆಗೋಗಿದೆ ಆಮೇಲೆ ಲವ್ ಸ್ಟೋರಿ ಅದೆಲ್ಲ ಮಾಮೂಲಿ ಅದೆಲ್ಲ ಇದ್ದಿದ್ದೆ ಅದು ಮುಖ್ಯವಾಗಿ ಏನಪ್ಪ ಹೇಳಬೇಕು ಅಂದರೆ ಇವತ್ತು ವಿದ್ಯಾರ್ಥಿ ಸಮೂಹ ಭಾಳ ಹದಗೆಟ್ಟೋಗ್ಬಿಟ್ಟಿದೆ ಎಲ್ಲ ಮೊಬೈಲಲ್ಲೇ ಅವ್ರದ್ದು ಜೀವನ ನಡೆಸ್ತಾ ಇದ್ದಾರೆ ಮೊಬೈಲು ಆಮೇಲೆ ಕೆಟ್ಟ ಚಟಕ್ಕೆ ಬಲಿಯಾಗ್ತಿದ್ದಾರೆ ಅವರು ಅದರಿಂದ ಹೊರಗಡೆ ಬರಬೇಕು ಅಂದರೆ ಇಂಥ ಸಿನಿಮಾಗಳನ್ನ ಅವರು ನೋಡಿ ಕಲ್ತ್ಕೋಬೇಕು ಸುಮ್ಮನೆ ನೋಡೋದಲ್ಲ ಅದು ನೋಡಿ ಅಳವಡಿಸ್ಕೋಬೇಕು ಅವ್ರ ಜೀವನದಲ್ಲಿ ಒಳ್ಳೆ ಸಿನಿಮಾ ಇದು ವಿದ್ಯಾರ್ಥಿ ಸಮೂಹಕ್ಕೆ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಇದು ಮುಖ್ಯವಾಗಿ ಸ್ಟೂಡೆಂಟ್ಸ್ ಬಂದು ನೋಡಬೇಕಿಂಥದ್ದು ಎಲ್ಲರೂ ನೋಡಿದ್ರೆ ಆವಾಗ ಮಾಡಿದ್ದಕ್ಕೊಂದು ಒಂದು ಪ್ರತಿಫಲ ಸಿಗತ್ತೆ ಅವ್ರಿಗೆ ಒಳ್ಳೇದಾಗಲಿ ಗುಡ್ ಲಕ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಅವರು ಮೈಸೂರಿಗೆ ಹೋಗ್ಬೇಕು ಶೂಟಿಂಗ್ ಸಿಕ್ಕಾಬೇಡ ಬಿಸಿದು ಅದ್ರೆಲ್ದು ಬನ್ನಿ ಸರ್ ಒಂದು ಐದು ನಿಮಿಷ ಮೀಡಿಯಾದವ್ರು ಬಂದಾರೆ ಒಂದು ಸ್ವಲ್ಪ ಐದು ನಿಮಿಷ ಮಾತಾಡಬೇಕಂತ ಹೇಳ್ಬಿಟ್ಟು ಪಾಪ ಹತ್ತು ನಿಮಿಷ ಟೈಮ್ ತಗೊಂಡು ಬಂದಿದ್ದಾರೆ ನಮಗೆ ಬಹಳ ಬೇಕಾಗಿತ್ತು ಒಳ್ಳೇದಾಗಬೇಕು ಇಲ್ಲಿ ಆಕ್ಟಿಂಗ್ ಮಾಡಿರೋರು ಎಲ್ಲ ಟೆಕ್ನಿಷಿಯನ್ಸು ಕ್ಯಾಮ್ರಾಮನ್ನು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಬಹಳ ಮುಖ್ಯವಾಗಿ ಏನಪ್ಪಾ ಹೇಳಬೇಕು ಅಂತಿದ್ರೆ ಜೆ ಆರ್ ಎಫ್ ಶೋ ಟೈಮ್ ಅವರು ಈ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮ್ಮ ಶೋ ಟೈಮ್ ಯಶಸ್ವಿ ಆಗಬೇಕು ಯಾವಾಗಲೂ ಅನ್ನೋದೇ ಈ ಇಡೀ ಟೀಮ್ದು ಉದ್ದೇಶ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಚಿತ್ರದ ಕಲೀಮ್ ಅವರು ಅವ್ರನ್ನ ಬಿಟ್ಬಾರಕ್ಕೆ ಹೋಗಿದ್ದಾರೆ ಸೊ ಅದೇ ಚಿತ್ರದಲ್ಲಿ ನಟಿಸಿರುವಂತಹ ಕೆಲವು ಆರ್ಟಿಸ್ಟ್ಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ಹಾಯ್ ನಮಸ್ತೆ ಆರ್ ಎಫ್ ಶೋಟಮ್ಗೆ ಸ್ವಾಗತ ಸರ್ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ ಸರ್ ನಿಮಗೂ ಕೋರ ಸ್ವಾಗತ ನಿಮ್ಮ ಹೆಸ್ರೇನು ಸರ್ ವಿನಯ್ ಅಂತ ಈ ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಸರ್ ನಿಮ್ಮದು ಈ ಜಾನ್ ದೋಸ್ತಿ ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ ಅನುಭವ ಕಮ್ಮಿ ಹಾಗೂ ಕಲೀಂ ಅವ್ರ ನಿರ್ದೇಶನದಿಂದ ಬಂದಿರುವ ಜಾನ್ ದೋಸ್ತಿ ಸಿನಿಮಾ ಅವರು ಆಕಸ್ಮಿಕವಾಗಿ ಒಂದು ಎಲ್ಲೋ ಒಂದು ಕಡೆ ಸಿಕ್ಕಿದ್ರು ನಮಗೆ ಅವಾಗ ಬನ್ನಿ ಅಂತ ಕರೆದಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅದರಿಂದ ಆ್ಯಕ್ಟಿಂಗ್ ಮಾಡಿದ್ದೀವಿ ಇದರಲ್ಲಿ ಭಾಳ ಅಡೆತಡೆಗಳಾದವು ಹಾಗೂ ನಾವು ಒಂದು ಸೇರಿಸ್ಕೊಂಡು ಮಾಡಿದ್ದೀವಿ ಫಸ್ಟ್ ಟೈಮ್ ನಾವು ಬೇರೆ ಏನು ಇದರಿಂದ ಮಾಡಿದ್ದೀವಿ ಭಾವುಕ ಆಗ್ತಾ ಇದೀರಾ ನೀವು ಹೌದಾ ಫಸ್ಟ್ ಟೈಮ್ ಅಲ್ಲ ಅಂತಾರೆ ಏನೋ ಅಂತಾರೆ ಇದಾಗ್ತಿದೆ ಮಾತಾಡಿಸ್ತೀನಿ ಈ ನಮ್ಮ ಚಾನ್ ದೋಸ್ತಿ ಕಿರುಚಿತ್ರದ ಅಸಿಸ್ಟೆಂಟ್ ಡೈರೆಕ್ಟರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಏನು ಸರ್ ನಂದನ್ ಅಂತ ಹೇಳಿ ಕ್ಯಾರೆಕ್ಟರ್ ಹೆಸರು ಏನು ಸರ್ ನಿಮ್ಮ ಕುಮಾರ್ ಅಂತ ಹೇಳಿ ಈ ದೋಸ್ತಿ ಫಿಲಮಲ್ಲಿ ಮಾಡಿದ್ದೀನಿ ಈ ಫಿಲಮ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಅಂತ ಅನಿಸ್ತದೆ ಯಾಕೆಂದರೆ ನನ್ನದು ಮೊದಲನೇ ಸಿನಿಮಾ ಸುಮಾರು ಒಂದು ಮೂ ಎರಡು ಸಿನಿಮಾ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಯಾವುದೂ ಆಗಲಿಲ್ಲ ಹಾಗಾಗ ನಮ್ಮ ಜಾನ್ ದೋಸ್ತಿ ಕಿರುಚಿತ್ರದ ಒಂದು ಡೈರೆಕ್ಟ್ ಆಗಿರ್ತಕ್ಕಂಥ ಕಲೀಮ್ ಅವರು ಈ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಮಾಡಿದ್ದೀವಿ ಒಂದು ಕಪಟ್ಟು ಮಾಡಿದ್ದೀವಿ ನೀವು ಕೂಡ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ರ ಈ ಸಿನಿಮಾದಲ್ಲಿ ಹೌದು ಹೇಗೆ ಎಕ್ಸ್ಪೀರಿಯೆನ್ಸ್ ಏನಿತ್ತು ಸರ್ ನಿಮಗೆ ಅದೇ ನಮ್ಮ ಡೈರೆಕ್ಟ್ರು ಕಲೀಮ್ ಅವರು ತುಂಬ ಒಂದು ಶೆಡ್ಯೂಲ್ನ ಕೊಟ್ಟಿದ್ದರು ಆ ಶೆಡ್ಯೂಲೇ ಈ ಟೈಮಲ್ಲಿ ಹಿಂಗೆ ಹಿಂಗೆ ಆಗಬೇಕು ಅಂತ ಹೇಳಿದರು ಅದೇ ರೀತಿ ಪ್ಲ್ಯಾನಲ್ಲೇ ನಾವೊಂದು ಶಾರ್ಟ್ನ ತೆಗಿತಾಯಿದ್ವಿ ಆದರೆ ಒಂದು ಟೈಮಲ್ಲಿ ಆ ಶಾರ್ಟು ನಡೀತಾ ಇರಲಿಲ್ಲ ಆವಾಗ ನಾವು ಅದನ್ನು ಇದನ್ನ ಮಾಡ್ಕೊಂಡು ಡೈರೆಕ್ಷನ್ ಮಾಡಿಕೊಂಡು ಒಂದು ಟೈಮ್ ಪಿಕಪ್ ಮಾಡಿ ಒಂದು ಈ ಒಂದು ಸ್ಟೂಡೆಂಟ್ಸಿಗೆ ಲೈಫಿಗೆ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಒಂದು ಮೂವಿ ಮಾಡಿದ್ದೀವಿ ಒಂದು ಒಳ್ಳೆಯ ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳ್ಬಾರ್ದು ಇದುವರೆಗೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರನ್ನ ಮಾತಾಡಿಸಿದ್ದಾಯ್ತು ಇವಾಗ ನಿರ್ದೇಶಕರಾದಂತಹ ಕಲೀಮ್ ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಸರ್ ಎಲ್ಲರಿಗೂ ಸರ್ ನಿಮಗೂ ನಮಸ್ತೆ ಸರ್ ಎಲ್ಲರಿಗೂ ಕರ್ನಾಟಕ ಜನತೆಗೆ ಮೊದಲನೇ ಮೂವಿ ನಾನು ಡೈರೆಕ್ಷನ್ ಮಾಡಿರೋ ಜಾನ್ ದೋಸ್ತಿ ಎಲ್ಲರಿಗೂ ನಮಸ್ತೆ ಸರ್ ಜಾನ್ ದೋಸ್ತಿ ಅಂದರೆ ಮುಂಚೆಯಿಂದ ನನಗೆ ಒಂದು ಸ್ಟೋರಿ ಕತೆ ಎಲ್ಲ ಮಾಡ್ತಿದ್ದೆ ನಾನು ಎಲ್ಲ ಹುಡುಗರು ಒಂದು ಟೀಮ್ ಕೂತಂಗೆ ನಮ್ಮ ಹುಡುಗರೆಲ್ಲ ಕೂತ್ಕೊಂಡು ಅಣ್ಣ ಒಂದು ಕತೆ ಬರೆದು ಒಂದು ನಿರ್ದೇಶನ ಒಂದು ಮೂವಿ ಮಾಡೋಣ ಅಂತ ದೊಡ್ಡ ಪ್ಲ್ಯಾನ್ ಇತ್ತು ಹುಡುಗರ ಜೊತೆ ಸರಿ ಆಮೇಲೆ ಹಿಂಗೆ ಕತ್ಕೊಂಡು ಒಂದು ದೊಡ್ಡ ಮೂವಿ ಮಾಡೋದೇ ಪ್ಲ್ಯಾನು ಆಮೇಲೆ ನಮ್ಮ ಸಂಪತ್ ಕುಮಾರ್ ಒಬ್ಬರು ಇದ್ದಾರೆ ಅವರೆಲ್ಲ ಸೈಡ್ ಹಿಂಗೆ ಕುತ್ಕೊಂಡು ಒಂದು ಟೀಮ್ ಮಾಡಿದಾಗ ಒಂದು ಮೂವಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು ಎಲ್ಲ ಕತೆ ಮಾಡಿದ್ರು ಒಂದು ಕೂತ್ಕೊಂಡು ಕತೆ ಮಾಡಿದಾಗ ಒಂದು ಸ್ಕೂಲ್ ಮೆಸೇಜ್ ಕೊಡ್ತಿರೋದು ಸರ್ ಫಸ್ಟ್ ಆಫಲ್ ಅಲ್ಲಿ ನಮ್ಮ ಹುಡುಗರೆಲ್ಲ ಸಪೋರ್ಟ್ ಕೊಟ್ಟರು ನನಗೆ ಅಣ್ಣ ಇದು ಆಚೆ ಕಡೆ ಎಲ್ಲೆಲ್ಲ ಒಂದು ಹಳ್ಳಿ ಮಾಡೋಣ ಅಂತ ಇದ್ದಿದ್ದು ಸ್ಟೋರಿ ಇದು ಇಲ್ಲ ಅಣ್ಣ ಇಲ್ಲೇ ನಮ್ಮ ತುಮಕೂರಲ್ಲಿ ಮಾಡೋಣ ಆಮೇಲೆ ನಮ್ಮ ಸಂಪತ್ ಕುಮಾರ್ ಇರಲ್ಲ ಬೇಗ ಆಗಲಿ ಲೊಕೇಶನ್ ಆಗಲಿ ಎಲ್ಲಿ ಬೇಕಿದ್ರು ಒಂದು ಸ್ಕೂಲ್ ಆಗಲಿ ಎಲ್ಲ ಏಸಿಸಿಟ್ಟು ಅವರೇ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು ನನಗೆ ಅವರು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಹೇಳ್ತಾರಲ್ಲ ಸಂತೋಷ್ ಕುಮಾರು ಸಿಕ್ಕಾಬಟ್ಟೆ ಅಣ್ಣ ಇಲ್ಲೇ ಇದೇ ಸಾಕು ನಮ್ಮ ಲೊಕೇಶನು ಇಲ್ಲೇ ಮಾಡ್ಬೋದು ಈ ಸ್ಟೋರಿಗೆ ಇದು ಆಮೇಲೆ ಇನ್ನೊಂದು ಸಿದ್ಧಾರ್ಥ ಸ್ಕೂಲು ಸರ್ ಹಿಂಗೆ ಒಂದು ಸ್ಕೂಲ್ ಮೆಸೇಜ್ ಮಾಡ್ತೀನಂತ ಒಂದು ಮಾಸ್ಟ್ರು ಬಂದು ಮಾಡ್ಕೊ ಬಂದು ಮಾಡ್ಕೊಳ್ಳಿ ಸ್ಟೋರಿ ಹೇಳ್ತೀರಾನೇ ಸ್ಕೂಲ್ ಸು ಪ್ರಾಜೆಕ್ಟಲ್ಲ ಬಂದು ಅಂತ ಹೇಳಿದರು ತಕ್ಷಣ ಹೋಗಿ ನಾನು ಮೊನ್ನೆ ದಿವಸನೇ ಶೂಟಿಂಗ್ ಮಾಡಿದೆ ಆಮೇಲೆ ಫಸ್ಟ್ ಆಫಲು ನಮ್ಮ ಬಾರ ಕ್ಯಾರೆಕ್ಟ್ರ್ ಒಳ್ಳೆ ಆ್ಯಕ್ಟಿಂಗ್ ಮಾಡ್ದೆ ಆಮೇಲೆ ಪೂರ್ತಿ ಒಂದು ಹುಡುಗರು ಸಿಕ್ಕಾಪಟ್ಟೆ ಇಂಥ ಆ ಕ್ಯಾರೆಕ್ಟ್ರ್ ಮಾಡಬೇಕಂತ ಹೇಳಿದ್ರಲ್ಲ ಅವತ್ತು ಹಂಗೆ ಬಂದು ಮಾಡಿದ ಶೂಟಿಂಗ್ ಸ್ಪಾಟಲ್ಲಿ ಆಮೇಲೆ ಶೂಟಿಂಗು ದಾನಾ ಪ್ಲೇಸು ಎಲ್ಲ ಕಡೆ ಮಾಡಿದ್ದೀನಿ ಎಲ್ಲ ಆಲ್ಮೋಸ್ಟು ಎಲ್ಲ ಟುಮೂರಲ್ಲೇ ನನ್ನ ಪಕ್ಕ ಒಂದು ಹಳ್ಳಿಲಿ ಯಾರಾದ್ರೂ ಮಾಡೋಣ ಅಂತ ಇದ್ದಿದ್ದು ಫಸ್ಟ್ ಆಫ್ ಆಲ್ ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಟುಮ್ಕೂರಲ್ಲೇ ಮಾಡ್ದು ಆಮೇಲೆ ಫಸ್ಟ್ ಆಫ್ ಆಲ್ ನಾವು ತುಮಕೂರಲ್ಲೇ ಮಾಡೋಣ ಅಂತ ಮುಂಚಿಂದ ಪ್ಲ್ಯಾನ್ ಇತ್ತು ಟುಮ್ಕೂರಲ್ಲೇ ಮಾಡಿದ್ದೀನಿ ಈ ಸಿನಿಮಾ ಮಾಡೋದಕ್ಕೆ ಏನು ಸ್ಫೂರ್ತಿ ಸರ್ ನೀವು ಸರ್ ಈ ಮುಂಚೆಯಿಂದ ನನಗೆ ಒಂದು ಆ್ಯಕ್ಟಿಂಗ್ ಮಾಡೋಂಥ ಮುಂಚೆಯಿಂದ ಪ್ಲ್ಯಾನ್ ಇತ್ತು ನನಗೆ ಆಮೇಲೆ ಹಿಂಗೆ ಕೂತ್ಕೊಂಡು ಒಂದು ಇಷ್ಟೋರಿ ಒಂದು ಹುಡುಗರು ನಾನು ಆಟೋ ಓಡಿಸ್ತಾ ಓಡಿಸ್ತಾ ಒಂದು ಹುಡುಗರು ನೋಡ್ತಿದ್ದೆ ಹೆಂಗೆ ಸ್ಕೂಲ್ ಹೋಗ್ತಾ ಹೋಗ್ತಾ ಏನು ಚಕ್ಕರಾಗ್ತಾರೆ ಒಂದು ಒಂದು ಸ್ಕೂಲಲ್ಲಿ ಓದಿಸೋಕೆ ಏನು ಕಷ್ಟಪಡ್ತಾರೆ ಅಂತ ನಾನು ನೋಡಿದ್ದ ಸ್ಟೋರಿ ಬರ್ ಒಂದು ಕತೆ ಮಾಡಿ ಒಂದು ಮಾಡಿರೋ ಸರ್ ಈ ಸಿನಿಮಾದಲ್ಲಿ ಏನು ಸಂದೇಶ ಇದೆ ಸರ್ ಈ ಸಿನಿಮಾದಲ್ಲಿನ ಸಂದೇಶ ಅಂದರೆ ಅದೇ ಸ್ಕೂಲು ಪ್ರಾಜೆಕ್ಟ್ ಇದು ಟೋಟಲ್ ಸ್ಕೂಲ್ ಬಗ್ಗೆ ಸ್ಟೂಡೆಂಟ್ಸ್ ಬಗ್ಗೆ ಇದೆ ಅದೇ ಸರ್ ಜಾನ್ ದೋಸ್ತಿ ಕಿರುಚಿತ್ರ ಚಿತ್ರೀಕರಣ ವೇಳೆಯಲ್ಲಿ ಏನೇನು ಕಷ್ಟ ಅನುಭವಿಸಿದ್ರಿ ನೀವು ಇದರಲ್ಲಿ ಸಿಕ್ಕಾಬಟ್ಟೆ ಕಷ್ಟನೇ ಆಗಿದ್ದು ನನಗೆ ಒಂದು ಟೈಟ್ಲು ಇಂದ ಆ್ಯಕ್ಚುಲಿ ಇದು ಎಚ್ ಎಮ್ ಸಿ ಅಂತ ಟೈಟ್ಲುಗಿದ್ದು ಆಮೇಲೆ ನಾನು ಫಸ್ಟ್ ಆಫ್ ಆಲ್ ಅಂದರೆ ವಿಜಯಾಣೊಂದು ಫ್ಯಾನ್ ನಾನು ದುನಿಯಾ ವಿಜಯ್ ಫ್ಯಾನ್ ದುನಿಯಾಯಿಂದ ನಾನು ನೋಡಿದಾಗ ಈಗ ಮೊನ್ನೆ ಸಲಾಗೋವರೆಗೂ ನಾನು ಅವ್ರ ಮೂವಿ ಒಂದು ಮೂವಿನೂ ಬಿಟ್ಟಿಲ್ಲ ಫಸ್ಟ್ ಆಫ್ ಆಲ್ ನಾನು ವಿಜಯಣ್ಣ ಅಂದರೆ ಸಿಕ್ಕಾಬಟ್ಟೆ ನನಗೆ ಆಸೆ ಅವ್ರದ್ದು ಜಾಕ್ಸನ್ ಆಗಲಿ ಜನ ಜನಿ ಎಸ್ ಪಪ್ಪನ ಆಗಲಿ ಆಮೇಲೆ ಮೊನ್ನೆ ಜ್ ಮೂರು ನಾಲ್ಕು ಮೂವಿ ಅವ್ರ ಹೆಸರಲ್ಲಿ ಈಗ ಜಾಕ್ಸನ್ ಜಾಕ್ಸನ್ ಆಗಲಿ ಜಾನಿ ಜಾನ್ ಮೇರಿ ಜಾನಿ ಮರಮ್ ಪ್ರೀತ ಅದೇ ಆಗಲಿ ಅದು ಅವರು ಹೆಸರು ತಾಂಡನೇ ಜಾನ್ ದೋಸ್ತಿ ಅಂತ ಇಕ್ಕಿರೋ ಟೈಟ್ಲು ಮುಂದಿನ ದಿನಗಳಲ್ಲಿ ಏನಾದರೂ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಏನಾದರೂ ಆಸೆ ಇದೆಯಾ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಸಿಕ್ಕಬೇಡ ಪ್ರಯತ್ನ ಅಂತೂ ಮಾಡ್ತೀನಿ ಸರ್ ನನ್ನ ಕೈಯಲ್ಲಿ ಅಷ್ಟು ನಾನು ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ನೋಡಬೇಕು ಆಗಲೇ ಯೂಟ್ಯೂಬಲ್ಲಿ ವಾಟ್ಸಪ್ ಎಲ್ಲ ಮೆಸೇಜು ಒಳ್ಳೆ ಮೈಸೂರು ಇಲ್ಲಿಂದ ದಾವಣಗೆರೆ ಹುಡುಗರು ಕಲೀಮು ಅವರೇ ಎಲ್ಲಿ ಯಾವಾಗ ಮೂವಿ ರಿಲೀಸ್ ಮಾಡೋದು ಭಯಂಕರ ಕೇಳ್ತಿದ್ದಾರೆ ವಾಟ್ಸಪ್ ಆಗಲಿ ಇದರಲ್ಲಾಗಲಿ ಆಮೇಲೆ ಡೈಲಿ ಬೆಳಗ್ಗೆದ್ರೆ ಯಾವಾಗ ಸು ಮೂವಿ ಬಿಡೋದು ಯಾವಾಗ ಬಿಡೋದು ಅಂತ ಬೆಳಗ್ಗೆ ಇದ್ದಾರೆ ಎಲ್ಲ ಇದ್ದಾರೆ ಸರ್ ಯಾವ ಯಾವ್ಯಾವ ಲೊಕೇಶನಲ್ಲಿ ಮಾಡಿದ್ರೆ ಸರ್ ತುಮಕೂರಲ್ಲಿ ತುಮಕೂರಲ್ಲಿ ದಾನಾ ಪ್ಲೇಸು ಆಮೇಲೆ ಎಸ್ ಎಸ್ ಪುರಮು ಆಮೇಲೆ ಮೆಲ್ಲೇಕೋಟೆ ಪೂರ್ತಿ ಇಲ್ಲ ತುಮ್ಕೂರೆ ಕ್ಯಾಮ್ರಾಮ್ಯನ್ ಅವರು ಹೇಗೆ ಕಾರ್ಯನಿರ್ವಹಿಸುತ್ತೆ ಪರವಾಗಿಲ್ಲ ಸಂತೋ ಸಂತೋಷ್ ಕುಮಾರು ಸಿಕ್ಕಾಬರ್ಡೆ ಹಿಂಗೆ ಹೇಳಿದೆ ಅವ್ರ ಕತೆ ಸರಿ ಸರ್ ಮಾಡೋಣ ಅಂತ ಅವರು ಪಿಚ್ಚರ್ ಚೆನ್ನಾಗಿ ಬಂದಿದೆ ಸೊ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಬಂದಿತ್ತು ಸರ್ ಎಡಿಟಿಂಗ್ ಎಲ್ಲ ಆಗಲಿ ಸ್ಕ್ರೀನ್ಪ್ಲೇ ಆಗಲಿ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಇನ್ನು ವಾಯ್ಸ್ ಟಬಿಂಗು ಮುಖ್ಯ ಐತೆ ಅದು ಈ ತಿಂಗಳಲ್ಲ ಮಾಡಿಸ್ಬಿಡ್ತೀನಿ ಫೈನಲಿ ನಾವು ಕೇಳ್ತಾ ಇದ್ದೀವಿ ಯಾವಾಗ ರಿಲೀಸ್ ಸರ್ ನಿಮ್ಮ ಸಿನಿಮಾ ಖಂಡಿತ ಈ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ ನಾನು ಈ ತಿಂಗಳಲ್ಲ ಮುಂದಿನ ತಿಂಗಳಲ್ಲ ಇಲ್ಲ ಡೇಟು ಫಸ್ಟ್ ಆಫಲ್ಲಿ ಇಲ್ಲ ಇದು ವಿಜಯಣ್ಣ ಕೈಲಿ ಮಾಡ್ಸೋಣ ಅಂತ ಇದ್ದೀನಿ ವಿಜಯಣ್ಣ ಅವರು ಭೀಮದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ ಭೀಮ್ ಆದಮೇಲೆ ಒಂದು ಸ್ವಲ್ಪ ಅವರು ಎಳ್ಮೂಲ್ ಮೂವಿಲಿ ಬ್ಯುಸಿ ಇದ್ದಾರೆ ಅವ್ರ ಡೇಟ್ ಯಾವಾಗ ಹೇಳ್ತಾರೆ ಅವಾಗಲೇ ನಾನು ರಿಲೀಸ್ ಮಾಡೋಣ ಅಂತ ಇದ್ದೀನಿ ಫಸ್ಟ್ ಆಫಲ್ಲು ನಿಮ್ಮ ಅಪ್ಪಾಜಿ ಅವ್ರಿಗೆ ಇಲ್ಲಿ ಜಮೀಲ್ ಸ ಒಂದು ಕ್ಯಾರೆಕ್ಟ್ರ್ ಬರೆದಿದೆ ವಿಲನ್ ವಿಲನ್ ಕ್ಯಾರೆಕ್ಟ್ರು ಅವ್ರು ಫಸ್ಟ್ ಆಫ್ ಅಲ್ ಅವ್ರಿಗೆ ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೆವು ಜಮೀಲ್ ಹಣಗೆ ಬೇಜಾನ್ ಮೂವಿ ಮಾಡಿದ್ದೀನಿ ಪ್ರಜ್ವಲ್ ದೇವರಾಜ್ ಮಗಾರದಾಗಲಿ ಆಮೇಲೆ ಬೇಜಾನ್ ಮೂವಿಲಿ ಮಾಡಿದ್ದಾರೆ ಫಸ್ಟ್ ಆಫ್ ಅಲ್ಲ ಒಂದು ರೋಡಿ ಜಮ್ ಕತೆ ಮಾಡಿದೆ ಅವ್ರಿಗೆ ಒಂದು ರೋಡಿ ಪಾತ್ರ ಮಾಡಿದ್ದೆ ಅವ್ರಿಗೆ ವಿಲನ್ ಕ್ಯಾರೆಕ್ಟ್ರು ಫಸ್ಟ್ ಆಫ್ ಆಲ್ ಜಮೀಲ್ ಅಣ್ಣ ಇಲ್ಲೇ ಇದ್ದಾರೆ ಸರ್ ಜಾನ್ ದೋಸ್ತಿ ಇಲ್ಲಿ ಮಾಡಬೇಕಂತ ನಿಮಗೆ ಒಂದು ಸ್ಟೋರಿ ಬರ್ದಿದ್ದು ಇದರಲ್ಲಿ ವಿಲನ್ ಕ್ಯಾರೆಕ್ಟ್ರು ಬಂದಿಲ್ಲ ಆದ್ರೂ ಪಾರ್ಟ್ ಟೂಲಿ ಅವಾಗ ಕತೆ ರೆಡಿ ಮಾಡಿದ್ದೀನಿ ಪಾರ್ಟ್ ಟೂನು ಅದೆಲ್ಲ ಒಂದು ಕ್ಯಾರೆಕ್ಟ್ರು ಖಂಡಿತ ಆಗಿರ್ತೀನಿ ಬಂದು ಮಾಡಬೇಕು ಸ್ವಲ್ಪ ನಮ್ಮ ಮಾತಾಡಿ ನಿಮ್ಮ ಮಾತಾಡಿ ಇರಲಿ ಇರಲಿ ಒಳ್ಳೆಯದಾಗಲಿ ಸಿನಿಮಾ ಮೊದಲು ನಾನು ಮಾಡಿದ್ದೀನಿ ಮಾಡಲಿಲ್ಲ ಅದು ಬೇರೆ ವಿಷಯ ನೆಕ್ಸ್ಟ್ ಮೂವಿ ಮಾಡಿದ್ರೆ ಮಾಡೋಣ ಸಿನಿಮಾ ನಮ್ಮ ಹುಡುಗ ಪ್ರಯತ್ನ ಪಟ್ಟು ಒಂದು ಜಾನ್ ದೋಸ್ತಿ ಅಂತ ಸಿನಿಮಾ ಮಾಡಿದ್ದಾನೆ ಒಳ್ಳೇದಾಗಲಿ ನೋಡಪ್ಪ ನಿನಗೋಸ್ಕರ ನಾವು ಯಾವಾಗಲೂ ರೆಡಿ ನೀನು ಮಧ್ಯರಾತ್ರಿ ಕರೆದ್ಬಿಟ್ಟು ಹಣ ಈ ಥರ ಕ್ಯಾರೆಕ್ಟರ್ ಐತೆ ಅಂತ ಹೇಳು ಬಂದು ಮಾಡೋಣ ಒಳ್ಳೇದಾಗಲಿ ಕಲೀಮ್ಗೆ ನಿಮ್ಮ ಟೀಮ್ಗೆ ಜಾನ್ ದೋಸ್ತಿ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ ಆಲ್ ದ ಬೆಸ್ಟ್ ನಿಮ್ಮ ಟೀಮ್ ಚೆನ್ನಾಗಿದೆ ಆಮೇಲೆ ನಂದನ್ ಅಂತ ನಿಮ್ಮದು ಅಷ್ಟೆ ಡೈರೆಕ್ಟರ್ ಇದ್ದಾರಲ್ಲ ಅವ್ರಿಗೂ ಒಳ್ಳೇದಾಗಲಿ ಒಳ್ಳೆ ಕೆಲಸ ಮಾಡಿದೆ ಅಂತ ನೀನು ಹೇಳಿದ್ಯಾ ಇಡೀ ಟೀಮ್ಗೆ ಒಳ್ಳೇದಾಗಲಿ ಸಿನಿಮಾ ಮೊದಲು ಗೆಲ್ಲಿ ಆಮೇಲೆ ಪಾರ್ಟ್ ಟು ಪ್ಲ್ಯಾನ್ ಮಾಡು ಅದರಲ್ಲಿ ಕ್ಯಾರೆಕ್ಟರ್ ಕೊಡು ನಾನು ಮಾಡೇ ಮಾಡ್ತೀನಿ ನಮ್ಮ ಹುಡುಗ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಮೂವಿಲಿ ಬಂದಿಲ್ಲ ಇನ್ನು ನೆಕ್ಸ್ಟು ಏನಾರ ಒಂದು ಫಂಕ್ಷನ್ ಇದ್ದಾಗ ಖಂಡಿತ ನೀವು ಬರಬೇಕು ನಮಗೆ ನಿಮ್ಮ ಚಾನಲ್ಗೆ ಬರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ಸೊ ವೀಕ್ಷಕರ ಕೇಳಿದ್ರಲ್ಲ ಇದಾಗಿತ್ತು ಜಾನ್ ದೋಸ್ತಿ ಸಿನಿಮಾ ಕಿರುಚಿತ್ರದ ನಿರ್ದೇಶಕರ ಮಾತುಗಳು ಕಲೀಮ್ ಅವರು ಇಷ್ಟೊತ್ತು ಮಾತಾಡಿದ್ದಕ್ಕೆ ಸರ್ ನಿಮಗೆ ಧನ್ಯವಾದಗಳು ಸರ್ ನಿಮಗೂ